ವಯಸ್ಸಿಗೆ ಬಂದಿರೋ ಹುಡುಗಿನ ಈ ರೀತಿ ಕೂಸುಮರಿ ಹೊತ್ಕೊಂಡು ಓಡಾಡ್ತಿದ್ರಲ್ಲ ನಿಮ್ಗೇನು ಇಲ್ವೇನ್ರಿ? ನಮ್ಮವ ನನ್ನ ಎತ್ಕೊಂಡು ಕೂಸುಮರಿ ಮಾಡಿದ್ರೆ ನಿಮ್ಗೇನ್ ಕಷ್ಟ ಅಂಕಲ್? ಊಲ್ಗುನಿನೇ ಹೋಗ್ಬೇಕು. ಒಂದು ವೇಳೆ ನಿಮ್ಮ ಮಾವನ ಜೊತೆ ಹೋದ್ರೆ ಒಂದೊಂದು ಸೂಜಿ ಅಲ್ಲ ಎರಡೆರಡು ಸೂಜಿ ಚುಚ್ಚಿಬಿಡ್ತೀನಿ. ಇವತ್ತೇನಪ್ಪ ಹಿಂಗಾಡ್ತಾವಳೆ ಪಾರು. ನೀವೇನೋ ಇವಾಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನೇ ಜೋರಾಗಿ ಬಾಯ್ ಮಾಡ್ಕೊಂಡು ಊರ್ ಬಿಟ್ಟು ಹೊರಟಿದ್ದೀನಿ. ಅದು ಯಾವ ಸೀಮಾ ಡಾಕ್ಟ್ರ? ಅವ್ ಬರೋಕ್ಕಿಂತ ಮುಂಚೆ ನಮ್ಮ ಪಾರು ಚಂದಾಗೆ ಇದ್ದ. ಅವ್ ಬಂದು ಹೋದ್ಮೇಲೆ ಶಾನೆ ಮಿಂಟ್ಲಾಡ್ದಂಗೆ ಆಡ್ತಾವಳೆ. ಓಯ್ ರಿಂಗ್ ಮಾಸ್ಟ್ರೆ, ನೀವು ದೇವರ ಹತ್ರ ಒಂದು ಹರಕೆ ಅಂತದಕ್ಕೆ ಕಟ್ಟಿಕೊಳ್ಬಾರ್ದು. ಏನಂತ ಕಟ್ಟಿಕೋಬೇಕಪ್ಪ? ಪಾರು ಅವರು ಹುಷಾರಾಗಿ ಬಂದ್ರೆ 101 ತೆಂಗಿನಕಾಯಿಯನ್ನು ನಿಮ್ಮ ತಲೆ ಮೇಲೆ ಹೊಡ್ಕೊಳ್ತೇನೆ ಅಂತ. ಏ ಹೆಕ್ಕ ಸಿಂಬ, 101 ತೆಂಗಿನಕಾಯಿ ತಕ ಬಂದು ಗೌಡ್ರ ಮಂಡಿಗೆ ಹೊಡೆದ್ರೆ ಪಾರು ಅವ್ರ ಸಮಾತ್ರ ಏನೋ ಗೊತ್ತಿಲ್ಲ, ಆದ್ರೆ ಗೌಡ್ರ ಮಂಡಿ ಕೆಡತ್. ಏನಾದ್ರೂ ಆಗಿ ಒಬ್ರು ತಲೆ ಸರಿ ಹೋಗ್ಬೇಕು ಅಂದ್ರೆ ಇನ್ನೊಬ್ರು ತಲೆ ಕೆಟ್ರು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ತಾವೆಲ್ಲ ಮಹನೀಯರು, ಒಂದು ಶಿವತ್ತು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅಂದ್ರೆ ದಿಂಡುಗಳು ತಕೊಂಡ್ಬಂದು ನಿಮ್ಮ ತಲೆಗಳ ಮೇಲೆ ತಕ್ಬಿಡ್ತೀನಿ. ಬನ್ನಿ ಡಾಕ್ಟರ್. ಮಧುರ ಅವ್ರೆ, ಪುನಃ ಯಾಕೆ ಡಾಕ್ಟರ್ನ ಕರ್ಕೊಂಡ್ ಬಂದ್ರಿ? ಪುನಃ ಅಂದ್ರೆ ಇದಕ್ಕೂ ಮುಂಚೆ ನಾನು ಯಾವ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ದೆ? ನೀವು ಕಳಿಸ್ರೆ ಅಂತೇಳಿ ಆಗಲೇ ಯಾರೋ ಒಬ್ರು ಡಾಕ್ಟರ್ ಬಂದು ಹೊರಲ್ಲ. ನಾನು ಯಾವ ಡಾಕ್ಟರ್ನು ಕಳಿಸಿಲ್ಲ. ಊರ್ ಗೌಡ್ರ ಹತ್ರ ಪಾರು ಪ್ರಾಬ್ಲಮ್ ಹೇಳ್ದಾಗ ಈ ಡಾಕ್ಟರ್ನ ಕಳಿಸ್ಕೊಟ್ಟಿದ್ದಾರೆ. ಆ ಡಾಕ್ಟ್ರು ನಾನೇ. ಮತ್ತೆ ಆಗ್ಲೇ ಬಂದಿದ್ದವ್ರು? ಅದೆಲ್ಲ ನನಗ್ ಗೊತ್ತಿಲ್ಲ, ಆದ್ರೆ ಸುತ್ತ ಹತ್ತಳ್ಳಿಯಲ್ಲಿ ಜೀವಂತವಾಗಿರೋ ಡಾಕ್ಟರ್ ಅಂದ್ರೆ ನಾನೊಬ್ನೇ. ಮತ್ತೆ ಆಗಲೇ ಬಂದವರು ಸತ್ತ ಸಮಾಧಿಯಿಂದ ಎದ್ದು ಬಂದ ಡಾಕ್ಟರ್ ಇರಬಹುದು. ಯಾಕಂದ್ರೆ ಕಳೆದ ವರ್ಷ ಪಕ್ಕದ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಡಾಕ್ಟ್ರು ಕ್ಲಿನಿಕ್ಗೆ ಪೇಷಂಟ್ ಬರ್ತಿಲ್ಲ ಅಂತ ಹೇಳಿ ಸುಯಿಸೈಡ್ ಮಾಡ್ಕೊಂಡು ಸತ್ರಂತೆ. ಅವರು ದೆವ್ವ ಆಗಿ ಪೇಷಂಟ್ನ ಹುಡುಕೊಂಡೋಗಿ ಟ್ರೀಟ್ ಮಾಡ್ತಾರೆ ಅಂತ ವದಂತಿ ಇದೆ. ಅಪ್ಪ ಡಾಕ್ಟ್ರಪ್ಪ, ಬಂದಿರೋದಕ್ಕೆ 10 ರೂಪಾಯಿ ಜಾಸ್ತಿ ಕೇಳು, ಕೊಟ್ಟು ಬಿಡ್ತೀನಿ. ಆದ್ರೆ ದೈದ ಕತೆ ಹೇಳಿ ಎದುರಿಸ್ಬೇಡ. ಏನ್ರೀ ನಿಮ್ ಮಾತಿನ ಅರ್ಥ? ನಾನು ಕಾಸಿನ ಆಸೆಗೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತನಾ? ಡಾಕ್ಟರ್ ಇವ್ರ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಬಿಡಿ, ನೀವು ಸಾರಿ ಕೇಳ್ತೀರಾ ಅಂದ್ರೆ ಆಗಿರೋ ನೋವೆಲ್ಲ ಮರ್ತು ಹೋಗುತ್ತೆ. ಗೌಡ್ರೆ ಪಾರು ಎಲ್ಲಿ? ಆಗಳೆ ಬಂದ್ ಡಾಕ್ಟರ್ ಇಂಜೆಕ್ಷನ್ ಕೊಡ್ತೆ ಅಂದಳಿ ಹೆದರಿಸಿದ್ದಕ್ಕೆ ಒಳಗ್ ಹೊಕ್ಕಂಡಿರ್. ನೀವ್ ಇಲ್ಲೇ ರೀ, ನಾವ್ ಒಳಗ್ ಹೋಗ್ತೀವಿ. ಮಧುರ ಅವ್ರ ಎರಡೆರಡು ಸತಿ ಇಂಜೆಕ್ಷನ್ ಕೊಟ್ರಿ ಯಾನು ಆಗಲ್ವಾ? ಏನು ಆಗದೆ ಇರೋ ತರ ನೋಡ್ಕೊಳಕ್ಕೆ ಅಂತ ನಾನ್ ಬಂದಿದ್ದೀನಿ, ಜಾಗ ಬಿಡಿ. ನೀವ್ ಮೂರ್ ಜನ ಇಲ್ಲೇ ರೀ, ನಾ ಒಳಗ್ ಹೋಗ್ಬರ್ತೀನಿ. ನೀವೆಂತದಕ್ಕ? ಮಧುರ ಅವ್ರು ಎಲ್ಲಿ ಅದಾರೆ, ನಾನು ಅಲ್ಲೇ ಇರ್ಬೇಕು ಕೂಡ. ಹಾಗೆ ಅಂತ ಹೇಳಿದವ್ರು ಯಾರು ಕೂಡ? ಹೈಕಮಾಂಡ್ ಪಾರು. ಮತ್ತೆ ಡಾಕ್ಟರ್ ಬೇಡ ಬೇಡ ಬೇಡ. ಪಾರು ಆಗ್ಲೇ ಬಂದಿದ್ದ ಡಾಕ್ಟರ್ ಸರಿ ಇಲ್ಲ, ಅದಕ್ಕೆ ನಿಮ್ಮ ಅಕ್ಕ ಹೊಸ ಡಾಕ್ಟರ್ ಕರ್ಕೊಂಡ್ಬಂದಾರೆ. ನೀವು ಹೀಗ ಆಡ್ತಿರೋದು ನೋಡಿದ್ರೆ ತಲೆ ಕೆಟ್ಟಿರೋದು ಅವಳಿಗಲ್ಲ, ನಿಮ್ಗೆ ಅನ್ಸುತ್ತೆ. ನನ್ನ ಪೇಷಂಟ್ನ ನಾನು ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಸ್ವಲ್ಪ ನಿಂತ್ಕೊಳ್ಳಿ. ಡಾಕ್ಟರ್ ಒನ್ಸ್ ಅಗೇನ್ ಸಾರಿ. ಅಡಚಣೆಗಾಗಿ ಕ್ಷಮಿಸಿ. ನೀವು ಸ್ವಲ್ಪ ಹೀಗೆ ನೀವು ಚೆಕ್ ಮಾಡಿ. ನೀವು ಹೇಗೆ ಹೇಳಿದ್ರೆ ಹಾಗೆ. ಏನ್ಬಿಟ್ಟಿ ನಿನ್ನ ಹೆಸರು? ಪಾರು. ಏನ್ ಮಾಡ್ತಿದ್ಯಾ ಸುಮ್ನೆ ನಿಂತ್ಕೊಂಡವ್ನಿ? ಯಾಕೆ ಸುಮ್ನೆ ನಿಂತಿದ್ಯಾ? ಸುಮ್ನೆ ನಿಂತ್ಕೊಂಡಿರಾ, ನಿಮಗ್ ದೊಣ್ಣೆ ತಗೊಬಂದು ಹೊಡಿಬೇಕಿತ್ತ ಡಾಕ್ಟರ್ ಅಂಕಲ್? ನೋಡು ನಾನು ನಿನ್ಗೆ ಏನಾಗಿದೆ ಅಂತ ಚೆಕ್ ಮಾಡ್ತೀನಿ, ಆಮೇಲೆ ನೀನು ದೊಣ್ಣೆ ತಗೊಂಡು ಹೊಡೆಯುವಂತೆ. ಹಾ ಪುಟಿ, ನೀನು ಸ್ವಲ್ಪ ಬಂದು ಮಲ್ಗಮ್ಮ. ಯಾಕೆ? ಏನಿಲ್ಲ, ಒಂದು ಪುಟಾಣಿ ಸೂಜಿ ಚುಚ್ಚಿನಷ್ಟೇ. ಏಯ್ ಹಿಡ್ಕೊಳ್ರಿ ಅವಳನ್ನ. ಪಾರು ಸಾರಿ, ನನ್ನ ಕ್ಷಮಿಸ್ಬಿಡಿ ಮಧುರ ಅವ್ರ. ನನ್ ಸೂಜಿ ಬೇಡ. ನಿನಗೆ ಸೂಜಿ ಬೇಡವಾ? ಚಾಕ್ಲೇಟ್ ತಿಂತೀಯಾ? ಚಾಕ್ಲೇಟ್? ಹಾ ತಗೋ, ಒಂದು ಚಾಕ್ಲೇಟ್ ಕೊಡ್ತೀನಿ ತಿನ್ನು. ಇವಳು ಮತ್ತೆ ಪ್ರಜ್ಞೆ ಬಿದ್ಬಿಡ್ಲು. ಅದು ತಲೆಗೆ ಪೆಟ್ಟು ಬಿದ್ದಿತ್ತಲ್ಲ, ಒಂದು ನರ್ವ್ ಲೂಸ್ ಆಗಿತ್ತು, ಈಗ ಮಾತ್ರೆ ಕೊಟ್ಟಿದ್ದೀನಿ ಟೈಟ್ ಆಗಿದೆ, ಅದಕ್ಕೆ ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಈಗ ಸರಿ ಹೋಗ್ಬೋದಾ? ಹಾ ಸರಿ ಹೋದ್ರೂ ಹೋಗ್ಬೋದು, ಇಲ್ಲ ಇವಳೇ ಹೋಗ್ಬೋದು.
ಗಮನಕ್ಕೆ. ಏನಾಯ್ತು ಅಂತ ಬಾಯ್ ಮಾಡ್ಕೋತಿದ್ದೀರಾ? ಇನ್ನೇನ್ ಆಗ್ಬೇಕು ಮಧುರ ಅವ್ರೆ, ಅವನ್ ಯಾವನೋ ಡಾಕ್ಟರ್ ಬಂದ, ಅವನೇನ ಏಳು ಹೊಂಟದ, ನೀವ್ ಯಾರೋ ಡಾಕ್ಟರ್ ಕರ್ಕೊಂಬಂದ್ರಿ, ಅವ್ರು ನೋಡಿದ್ರೆ ಪಾರು ಬದುಕದೇ ಇಲ್ಲ ಅಂತ ಹೇಳ್ಬಿಟ್ರು. ಈ ತರ ಆಗ್ಬಿಟ್ರೆ ನಮ್ ಪಾರು ಗತಿ ಯಾನಾಗ್ಬೇಕು? ಹಾಗೆಂತಾದ್ರೂ ಆದ್ರೆ ಪಾರು ಅವರು ಒಗೆ ಡಾಟ್ ವೆಬ್ಸೈಟ್ಗೆ ಸೇರ್ಲಿಕ್ಕೆ ನೀವೇ ಕಾರಣ ಅಂತ ಹೇಳಿ ನಮ್ಮ ಬಜರಂಗಿ ಅವರಿಗೆ ಇನ್ಸ್ಪೆಕ್ಟರ್ ಕಾಸ್ಟ್ಯೂಮ್ ಆಚಿನ ಮನೆ ಅರೆಸ್ಟ್ ಮಾಡಿಸ್ತೇವೆ. ರಾಕಿ ಹಾಗೇನು ಆಗಲ್ಲ, ಸ್ವಲ್ಪ ಸುಮ್ಮನಿರು. ಯಾವ ನಂಬಿಕೆ ಅಂತ ಸುಮ್ಮನೆ ಕಮ್ಮಿ ಕಾಸ್ತು ಸುಂದ್ರಿ ಮೇಡಮ್, ಒಬ್ಬ ಡಾಕ್ಟರ್ ಪಾರು ಅವ್ರ ಜೀವದ ಮೇಲೆ ಗ್ಯಾರಂಟಿ ಕೊಡ್ಲಿಲ್ಲ ಅಂದ್ರೆ ಎಂತ ಅರ್ಥ? ಆದಷ್ಟು ಬೇಗ ತಿಥಿ ಪೈಸೆ ಸಿಗುತ್ತೆ ಅಂತ ಅರ್ಥ. ಬಾಬು ನೀ ಬಾವ ಅಂದೆ ಮಾವ ಅಂದೆ ಸರಿಯಾಗಿ ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಒಬ್ರು ಬಾವ ಏನ್ ಆಟ್ಪುಳಿ ಮಾಡ್ರಿಯಾ? ನನ್ಗೆ ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ದು ಪ್ರಶ್ನೆಗೆ ಕೊಡ್ಲಿಲ್ಲ. ಮಧುರ ಅವ್ರೆ, ನೀವಾದ್ರೂ ಯೋಳಿ ನಂಗೆ ಏನಾಗಿತ್ತು ಅಂತ? ಪಾರು, ನೀನು ಗೌಡ್ರು ಬೆಳಗ್ಗೆ ಜಗಳ ಮಾಡ್ತಿದ್ದಾಗ ಗೌಡ್ರು ನಿನ್ನ ತಳ್ಬಿಟ್ರಂತೆ, ಆಗ ನಿನ್ ತಲೆಗೆ ಪೆಟ್ ಬಿದ್ದು ನೀವು ಬೆರಳು ಚಿಪ್ಪುವ ಪಾಪು ಆಗಿದ್ರಿ. ಇದೆಲ್ಲ ಆಗಿದ್ ನನಗೆ ಗೊತ್ತೇ ಇಲ್ಲ. ಮಂಡೆ ಕೆಟ್ಟಾಗ ಎಂತದು ಗೊತ್ತಿಪ್ಪುದಿಲ್ಲ ಮರ್ರೆ. ಹಂಗಾರೆ ನಂಗೆ ತಲೆ ಕೆಟ್ಟಿತ್ತಾ? ಪೂರ್ತಿ ಕೆಟ್ಟಿರ್ಲಿಲ್ಲ ಕಣವ್ವ, ಅರ್ಧ ಕೆಟ್ಟಿತ್ತು. ಗೌಡ್ರೆ ಈಗ ಅದೆಲ್ಲ ಬೇಕಾ? ಪಾರು ನೀನೀಗ ಆರಾಮಾಗಿದ್ಯಾ ತಾನೆ? ಮುದೋ ಪಾರು ಅವ್ರು ಸುರಿ ಬಿಟ್ರ? ಹೌದು ಜಾನಿ, ಡಾಕ್ಟರ್ ಬಂದು ಟ್ಯಾಬ್ಲೆಟ್ ಕೊಟ್ಟು ಹೋದ್ಮೇಲೆ ಪಾರು ನಾರ್ಮಲ್ ಆಗಿದ್ದಾಳೆ. ಟ್ಯಾಬ್ಲೆಟಾ? ನಾನು ಇವ್ರಿಗೆ ಯಾವ ಟ್ಯಾಬ್ಲೆಟ್ ಕೊಟ್ಟಿರ್ಲಿಲ್ವಲ್ಲ. ನೀವು ಟ್ಯಾಬ್ಲೆಟ್ ಕೊಟ್ಟಿಲ್ವಾ? ನೀನ ಸಮ ತಿರುಗಾಟ ಅಂದ್ರೆ ಆಗ್ಲೇ ಡಾಕ್ಟರ್ ವೇಷದಲ್ಲಿ ಬಂದಿದ್ದು ತಾವೇನಾ? ಜಾನೆ ಗೌಡ್ ಹೇಳ್ತಿರೋದು ನಿಜಾನ? ಹೌದು ಮತ್ತೆ. ಹಾಯ್ ಡಂಗರಾಜ, ನೀವೆಂತದಕ್ಕೆ ಡಾಕ್ಟರ್ನ ಈ ಹೆಸರಲ್ಲಿ ಬಂದದ್ದು? ನನಗೆ ಗೌಡ್ರ ಮೇಲೆ ಅನುಮಾನ ಇತ್ತು, ಅದಕ್ಕೆ ಪಾರು ಅವ್ರಿಗೆ ಏನಾಗಿದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಡಾಕ್ಟರ್ ಗೆಟಪ್ ಅಲ್ಲಿ ಬಂದೆ. ಆಮೇಲೆ ಗೊತ್ತಾಯ್ತು ಪಾರು ಅವ್ರಿಗೆ ತಲೆ ಕೆಟ್ಟಿದೆ ಅಂತ. ಓ ಅಣ್ಣಪ್ಪನವ್ರೆ, ಏನ್ ನಿಮ್ ಮಾತನಾಡ್ತಾ? ನಾನು ಎಣ್ಣೆ ಕಲ್ ತಲೆ ಕೆಡಿಸ್ಬಿಟ್ಟು ನನಗೆ ಹೆಂಗ್ ಬೇಕು ಹಂಗ್ ಬಳಸ್ಕತ್ತೀನಿ ಅಂತ ನಿಮ್ ನಡವಳಿಕೆ ಆಗಿತ್ತು ರೀ, ಅದಕ್ಕೆ ಅನುಮಾನ ಪಟ್ಟೆ. ಜೋನಿ ಅವರೇ, ನಮ್ ಬಾವನ್ ಬಗ್ಗೆ ಹಂಗೆಲ್ಲ ಅನುಮಾನ ಪಟ್ರೆ ನಿಮ್ ಮರವಾದಿ ನಮ್ ಬೀದಿ ಮೂರ್ ಕಾಸು ಹರಾಜ್ ಹಾಕ್ಬಿಡ್ತೀನಿ. ಅದಿದ್ರೆ ತನ ಹರಾಜ್ ಹಾಕಕ್ಕ? ಏನ್ರಿ ನನ್ಗೆ ಮರ್ಯಾದೆ ಇಲ್ಲ ಅಂತೀರಾ? ಅಂತೀರಲ್ಲ, ಅಂದಾಯ್ತು. ಗೌಡ್ರೇ, ನಿಮ್ ಗ್ರಹಚಾರ ಚೆನ್ನಾಗಿಲ್ಲ ಅನ್ಸುತ್ತೆ. ನನ್ನ ಗ್ರಹಚಾರ ಚಂದಾಗದೆ, ನಿಮ್ ಗ್ರಹಚಾರ ಚಂದಿಲ್ಲ ಅನ್ಸುತ್ತೆ. ಇನ್ನೊ ಸತ ನನ್ ತಂಟಕ್ ಬಂದ್ರೆ ನಿಮ್ ಸೊಂಟ ಮುರ್ದಾಕ್ಬಿಡ್ತೀನಿ. ಇಲ್ಲ ಮಧು, ಈ ಗೌಡ್ರು ನನ್ಗೆ ಏನ್ ಮಾಡ್ತಾರೋ ನೋಡೇ ಬಿಡ್ತೀನಿ. ಮುಟ್ರಿ ಮುಟ್ರಿ. ಮಧುರ ಅವ್ರ ಮುಖ ನೋಡ್ಕೊಂಡು ಸುಮ್ನೆ ಬಿಡ್ತೀನಿ ಹೊಂಟೋಗಿ. ಅದೆಲ್ಲ ಬೇಕಾಗಿಲ್ಲ ರೀ, ನೀವು ಗಂಡ್ಸೆ ಆಗಿದ್ರೆ ಮುಟ್ರಿ ನನ್ನ ನೋಡ್ತೀನಿ. ಅಣ್ಣಪ್ಪನವ್ರೆ, ನನ್ ಗಂಡು ಸ್ಥಾನಕ್ಕೆ ಸವಾಲ್ ಹಾಕಿದ್ಯಾ? ಅನ್ಯಾಯವಾಗಿ ನನ್ನ ತಂಗತಿ ಮೇಡಮ್ ಸಾಯಿಸ್ಬಿಟ್ಟಲ್ಲ. ಮಧುರ ಅವ್ರೆ, ಪಾಪ ಮಾಡ್ಕೊಬೇಡಿ, ಪಾಪ ಮೇಲೆ ಹೊಡೆದು ಬಿಟ್ಟಿ. ಗೌಡ್ರೆ ಮೊದ್ಲು ಜಾನಿ ನೆಪ್ಸಿ, ಜಾನಿ ಏನಾದ್ರೆ ಹೇಳಿಲ್ಲ ಅಂದ್ರೆ ಬರೀ ಕೋಪ ಮಾಡ್ಕೊಳ್ಳೋದಲ್ಲ. ನಿಮ್ಗಲ್ಲ ಅವ್ರ ನೆಪ್ಸಕ್ಕೆ ಮಮ್ಮಿ ಮಮ್ಮಿ ನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗು. ಹೋಯ್ದಿಂಗ್ ಮಾಸ್ಟ್ರೆ, ಸೂಜಿಯಿಂದ ಚಡ್ಡಿಗೆ ಎಂಥದಕ್ಕೆ ಚುಚ್ಚುತ್ತಿದ್ದೀರಾ? ಅಡ ಕಲ್ಟಿವೇಟ್ರು, ಸೂಜಿಲಿ ಚಡ್ಡಿನ ಚುತ್ತಾ ಇಲ್ಲ ಕೂಡ. ನನ್ನ ಚಡ್ಡಿ ಪೋಸ್ಟ್ ಆಗ್ಬಿಟ್ಟಿತ್ತು, ಒಲ್ಕತ್ತಾವನಿ. ಐ ಲೈಕ್ ಇಟ್. ಹೊರ ಕೊಡುವ ತಿರುಪತಿ ತಿಮ್ಮಪ್ಪನ ತಲೆಯ ಮೇಲೆಯೇ ಸಾಲದ ಬಾಧೆ ಅನ್ನುವ ಹಾಗೆ ನೀವು ಊರಿಗೆಲ್ಲ ಹೊಸ ಚಡ್ಡಿ ಕೊಡ್ತೀರ, ನೀವು ಮಾತ್ರ ಹರ್ಕೊಂಡಿರುವ ಚಡ್ಡಿ ಆಗ್ತೀರ. ನಿಮಗೆಂತದಕ್ಕೆ ಹೊಸ ಚಡ್ಡಿ ತಗೊಂಡು ಹಾಕೊಳ್ಳಿಕ್ಕೆ ಸನ್ನಿಯ? ಅಡ ಕಲ್ಟಿವೇಟ್ರು, ಈ ಗೌಡ ಲೆಕ್ಕದಲ್ಲಿ ಪಕ್ಕ. ನನ್ನ ಚಡ್ಡಿ ಹರಿದು ಊರು ಬಾಗ್ಲಾದ್ರೂ ವಾಯ್ ಮಾರ ಚಡ್ಡಿ ಮಾತ್ರ ಮುಟ್ಟಲ್ಲ. ಶ್ರೀ ರಾಮಚಂದ್ರ ಗೌಡ್ರೆ, ಅಟ್ಟಿಲಿ ಕರೆಂಟ್ ಇಲ್ಲ, ಸಾನೆ ಬೇಜಾರ್ ಆಯ್ತಾ ಇದೆ. ಕರೆಂಟ್ ಇದ್ದಾಗ ಮೇಡಮ್ನವರು ಕೈಲಿ ಕರೆಂಟ್ ಇಟ್ಕೊಂಡು ಆಟ ಆಡ್ತಾ ಇದ್ರೇನೋ. ಕರೆಂಟ್ ಅನ್ನ ಕೈಯಲ್ಲಿ ಇಟ್ಕೊಂಡು ಆಟ ಆಡ್ಲಿಕ್ಕೆ ಕಂಡಾಪಟ್ಟೆ ಕೇಕ್ ಸಿಗ್ತದೆ. ಕರೆಂಟ್ ಬಂದ ಕೂಡಲೇ ನನಗೆ ಹೇಳಿ, ನಾನು ಟ್ರೈ ಮಾಡ್ತೇನೆ. ಓಕೆ, ಹಾಕ್ಸ್ಕೊಳ್ಳೋ ಆಸೆ ಇದ್ರೆ ಟ್ರೈ ಮಾಡ್ಕೊಳ್ಳಿ. ಐ ಡೋಂಟ್ ಲೈಕ್ ಇಟ್. ಬಾವು ಅಟ್ಟಿಲ್ ಬೇರೆ ಕರೆಂಟ್ ಇಲ್ಲ, ನಾವ್ ಯಾವ್ದಾದ್ರು ಆಟ ಆಡುಮ. ಅದೇ ಮತ್ತೆ ನನ್ಗೀಗ ಬಾಯಲ್ಲಿ ಬರಬಾರ್ದ ಬರ್ತದೆ. ನಿಮ್ ಬಾಯಲ್ಲಿ ಲವ್ ಯು ಪದ ಬಂದಿಲ್ಲ? ನನ್ನ ಚಿಕ್ಕ ಇದ ಅನ್ಕೊಂಡ್ಬಿಟ್ಟ? ನನಗೆ ಶಾನೆ ಕ್ಯಾಮೆದ, ಒಳಕ್ ಹೋಗಿ ಕ್ಯಾಮೆ ನೋಡ್ಕೊ ಹೋಗು. ಓ ಇಮ್ಮಡಿ ಪುಲಕೇಶಿ, ಕ್ಯಾಮೆ ದಿನಾಲು ಇದ್ದಿದ್ದೆ, ಇವತ್ತು ಒಂದು ದಿವಸ ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡುವ ಬನ್ನಿ ಅಲ್ಲ.
ಹೌದು ಗೌಡ್ರೆ, ಹಳ್ಳಿಗೆ ಬಂದ್ಮೇಲೆ ಹಳ್ಳಿ ಆಟ ಆಡದೆ ಸುಮಾರು ದಿವಸ ಆಯ್ತು. ಬನ್ನಿ ಎಲ್ಲ ಸೇರ್ಕೊಂಡು ಆಟ ಆಡುವ. ನಾನು ಒಂದ್ಸತ ಬರಲ್ಲ ಅಂತ ಹೇಳಿದ್ಮೇಲೆ ಬರಲ್ಲ. ಎಲ್ಲ ನೋಡಕ್ ಕಪ್ಪಿತರ ಇದ್ದಾರೆ, ಮರಕೋತಿ ಆಟ ಆಡ್ಕೊಳ್ಳಿ ಹೋಗಿ. ಬರಲ್ಲ ಅಂದ್ರೆ ಬಿಡಿ, ನಾವ್ ಯಾವ್ದಾದ್ರು ಆಟ ಆಡ್ಕೋತೀವಿ. ಕರೆಕ್ಟ್ ಪಾರವ್ರೆ, ಬನ್ನಿ ನಾವ್ ನಾವೇ ಆಟ ಆಡ್ಕೊಳ್ಳೋಣ. ರಾಖಿ ಅವ್ರೆ, ಯಾವ ಆಟ ಆಡುವ? ಕಬಡ್ಡಿ. ಮೆಟ್ಟಕ ಮಾಡತೀನಿ. ವೈರಿಂಗ್ ಮಾಸ್ಟರ್, ನಾನು ಕಬಡ್ಡಿ ಆಡುವನ ಅಂತ ಕೇಳ್ತಿದ್ದೆ, ಆಡು ಅಂತ ಹೇಳಿಲ್ಲ. ರಾಖಿ ಅವ್ರೆ, ಬರಲ್ಲ ಅಂದ್ರೆ ಅದ್ರ ನಮ್ಗೇನ್ ಮಾತು? ಬನ್ನಿ ನಾವು ಕುಂಟೆ ಬಿಲ್ ಆಡುವ. ನನಗೆ ಕುಂಟ್ಲಿಕ್ಕೆ ಗೊತ್ತುಂಟು, ಆಡ್ಲಿಕ್ಕೆ ಗೊತ್ತಿಲ್ವೆ? ಅದ್ಯಾವ ನಮ್ಮನೆ ಆಡೋದು? ಮನಿ ಕಂಡು ಮೈ ಮೇಲೆ ಮಣ್ಣು ಎಳ್ಕೊಳ್ಳೋದು, ತಿರಿ ಕಂಡು ತಿಪ್ಪ ಕೆರಿಯೋದು. ಐ ಲೈಕ್ ಇಟ್. ಕುಂಟೆ ಬಿಲ್ಲೆ ಈ ನಮ್ಮನೆಲ್ಲ ಆಡ್ಲಿಕ್ಕೆ ಆಗ್ತದ? ನನಗೆ ತುಂಬಾ ದಿವಸದಿಂದ ತಿಪ್ಪಿ ಕೆರಿಬೇಕಂತೇಳಿ ಕಂಡಾಬಟ್ಟೆ ಆಸೆ. ಮಣ್ಣೆಲ್ಲ ಒಟ್ಟಿಗೆ ಸೇರಿಮೆ ಕೆರಿವಾ? ಇಂಥ ಜೊತೆ ನೀನ್ ಆಟ ಆಡ್ಬೇಕಾ? ನೀವು ಬರಲ್ಲ, ಅದಕ್ಕೆ ಬರೋ ಜೊತೆಗಾದ್ರೂ ಆಡ್ಕೋತೀನಿ. ನೀವು ಚಡ್ಡಿ ಹೊಲ್ಕೊಂಡು ಕೂತ್ಕೊಳ್ಳಿ. ರಾಖಿಯವ್ರೆ, ಬನ್ನಿ ನಾವು ಕುಂಟೆ ಬಿಲ್ಲೆ ಆಡುವ. ಅದ್ರಲ್ಲಾದ್ರೆ ನಕ್ಕ ಹೋಗಿ ಹೋಗಿ ಹೋಗಿ, ಯಾರಾದ್ರೂ ಒಬ್ರು ಕೈ ಕಾಲು ಮುರ್ಕೊಂಡು ಒಳಕ್ ಬನ್ನಿ. ನೋಡಿ, ಮೊದ್ಲು ಪಚ್ಚೆನ ಹೀಗೆ ಮೊದ್ಲು ಮನೆಗೆ ಹಾಕಿ ಕುಣ್ಕೊಂಡು 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 ಪಚ್ಚೆ ಹತ್ರ ಬಂದು ಪಚ್ಚೆನ ಹೀಗೆ ಆಚೆ ತಳ್ಳಿ ಅದ್ರ ಮೇಲೆ ಪಂಪ್ ಮಾಡ್ಬೇಕು. ಅದು ಪಂಪ್ ಅಲ್ಲ ಸಿಸ್ಟರ್, ಇನ್ಲೋ ಜಂಪ್ ಹಿಡಿದ್ರೆ ಜಾಡ. ಬಾಯ್ ಪಾರವ್ರೆ, ಈ ಆಟ ಮಾತ್ರ ಭಯಂಕರ ಲಾಯ್ಕ್ ಇತ್ತು ಮಾರ್ರೆ. ಇಡೀ ದೇಹಕ್ಕೆ ಎಕ್ಸಸೈಸ್ ಆಯ್ತು. ಆದ್ರೆ ಇವತ್ತಿನ ಕಾಲದ ಹುಡುಗರು ಕ್ಯಾಂಡಿ ಕ್ರಶ್, ಟೆಂಪಲ್ ರನ್ ಅಂದಳಿ ಆಡಿ ಆಡಿ ಇಂಥ ಒಳ್ಳೆ ಆಟನೇ ಮರ್ತಿರ್ಕಾಣಿ. ಅದಕ್ಕೆ ಹೇಳೋದು, ನಮ್ಮ ಹಳ್ಳಿ ಆಟಕ್ಕೆ ಬೇರೆ ಯಾವ ಆಟನು ಸಾಟಿ ಇಲ್ಲ ಅಂತ. ಆದ್ರೂ ನನಗೊಂದು ಡೌಟು, ಈ ಪಚ್ಚೆಯನ್ನ ತಳ್ಳಲಿಕ್ಕೆ ನಾವ್ ಇದ್ದಕ್ಕೆ ಇಷ್ಟೊಂದು ಕಷ್ಟ ಬರ್ಬೇಕು? ರಾಖಿ, ನಿಂಗ್ ಆಡಕ್ ಇಷ್ಟ ಇಲ್ಲ ಅಂದ್ರೆ ಕೂತ್ಕೊಂಡು ನೋಡು, ನಾವ್ ಆಡ್ತೀವಿ, ಬಚ್ಚೆ ಕೊಡಿ. ಐ ಲೈಕ್ ಇಟ್. ಈ ಆಟವನ್ನ ಆಡೋದಕ್ಕಿಂತ ನೋಡ್ಲಿಕ್ಕೆ ಮಜಾ ಉಂಟು. ಈಗ ನಾನು ಆಡ್ತೇನೆ. ಐ ಲೈಕ್ ಇಟ್. ನಾನು ಉಳ್ಕಿತು ಮಾತಾದ್ರೆ. ಲೇ ರಾಖಿ, ತುಂಬಾ ನೋವಾಗ್ತಿದ್ಯೇನೋ? ಸ್ವಲ್ಪ ಬುಟ್ಟಿ ಕಾಲು ಉಳುಕಿದ ಮೇಲೆ ನೋವಾಗದೆ ಅಂತ ಇತಾಗ್ತದೆ ನಿನ್ನ ಅಜ್ಜಿ ಶುಂಠಿ? ಏ ಹೆಕ್ಕ ತಿಮ್ಮನೆ, ಹೋಯ್ ಹೋಯ್, ಹಳ್ಳಿಗೆ ಬಂದು ಕಾಲು ಉಳಿಸ್ಕೊಂಡೆ ಅಲ್ಲ ಮರೆಯ. ವಾಸಿ ಮಾಡುವ ಅಂದ್ರೆ ಇಲ್ಲಿ ಯಾವ ಡಾಕ್ಟರ್ ಇದ್ರ? ಅಯ್ಯೋ, ಯಾರು ಯೋಚನೆ ಮಾಡ್ಬೇಡಿ, ನಂಗೆ ಉಳುಕು ತೆಗಿಯಕ್ ಬರ್ತದೆ. ಐ ಲೈಕ್ ಇಟ್. ನಿಮಗೆ ಉಳುಕು ತೆಗಿಲಿಕ್ಕೂ ಗೊತ್ತುಂಟ ಮರ್ರ? ಹ್ಞೂ, ನಮ್ಮ ಅಜ್ಜಿ ಹೇಳ್ಕೊಟ್ಟವ್ರೆ. ಹಿರಿ ಎಣ್ಣೆ ತಗೊ ಬರ್ತೀನಿ. ಅಡ ಕಲ್ಟಿವೇಟ್ ನಾ ಯಾನೇ ಹೇಳಿದ್ದಿ, ನಿಮ್ ಮೂರ್ ಜನದಲ್ಲಿ ಒಬ್ರು ಕೈಗೋ ಕಾಲ್ಗೋ ಏಟ್ ಮಾಡ್ಕೊಂಡ್ ಬರ್ತಿದ್ರಿ ಅಂತ ಹೇಳಿದ್ವಿ, ಹಂಗೆ ಆಗೋಯ್ತು. ಓ ಹೊಸ್ಕೊಡಿ ಗಮ್ಮ, ನಿಮ್ದೆಂತ ಅದು ನಾಲ್ಗೆ ಎಲ್ಲ ತಗಡ ಹೇಳಿದಾಗೆ ಆಯ್ತಲ್ಲ ಪುಣ್ಯಾತ್ಮ. ಯಾವ ಕಾಲ್ಗೆ ಹೇಳಿದ್ರ ಇದು? ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಐ ಲೈಕ್ ಇಟ್. ಅಪ್ಪೆ, ಅಮ್ಮ ದಿದ್ದಿ ಅಪ್ಪೆ, ಒಂದೊಂದು ಅಪ್ಪೆ. ಆಯ್ತಾಯ್ತು, ಅದ್ಯಾಕ ಮುಳ್ಳಂದಿ ಮುಂತೆಗ್ ಮುತ್ಕೊಟ್ಟರ ಬಾಯ್ ಮಾಡ್ಕೊಂಡಿರಿ? ಎಲ್ಲಿಗೆ ಸಮಾಧಾನವಾಗಿರೋದು? ಅಜ್ಜಿ ಶುಂಠಿ ಪ್ರಾಣ ಬಾಯಿಗೆ ಬರ್ತಾ ಉಂಟು. ಲೇ ರಾಖಿ, ಮದುವೆ ಮಕ್ಕಳು ಆಗಕ್ ಮುಂಚೆನೆ ಕಾಲು ಮುರ್ಕೊಂಡು ಕುಂಟೆ ಆಗ್ಬಿಟ್ಟೆಲ್ಲೋ. ರಾಖಿ ಇನ್ನು ಸಾಯ್ಲಿಲ್ಲ, ಆಗಳೆ ಸತ್ತೋರ್ ನಮ್ನೆ ಬಾಯ್ ಬಡ್ಕಂತೆಲ್ಲ ಮರ. ನಾನ್ ಬಡ್ಕೊಂಡಿದ್ ನೋಡಾದ್ರು ಒಂದ್ ಸಾಯ್ತಾನ ಅಂತ. ಓ ತಪ್ಪಲೆ, ನನ್ನ ಕಾಲು ಸರಿಯಾಗ್ಲಿ, ಇದೇ ಕಾಲಿಂದ ನಿನ್ನ ಒದ್ದು ಒದ್ದು ಮರ ಕಟ್ಟಿಸ್ತೇನೆ. ಪಾರವ್ರೆ, ಹಾಗಾದ್ರೆ ಅವ್ನ ಕಾಲನ್ನ ಸರಿ ಮಾಡ್ಲೇಬೇಡಿ. ನೀವೆಲ್ಲ ಹೊಸಿ ಸುಮ್ನೆ ಇರ್ತೀರಾ? ನೀವೆಲ್ಲ ಹಿಂಗೆ ಮಾತಾಡ್ತಿದ್ರೆ ನಂಗೆ ಉಳುಕು ತೆಗೆಯೋ ಮಂತ್ರನೇ ಮರ್ತೋಯ್ತದೆ. ಉಳುಕು ತೆಗೋಕು ಮಂತ್ರ ಹೇಳ್ಕೊಂಬರ್ರ. ಇಲ್ಲ, ಬರೀ ಉಣ್ಣಕದೆ ಅನ್ಕೊಂಡ್ರ ನಂಗೂ ಪೂರ್ತಿ ಬರಕಿಲ್ಲ. ಮನ್ಸಲ್ಲಿ ತಪ್ಪ ತಪ್ಪ ಮಂತ್ರ ಹೇಳ್ಕೊಂಡು ಉಳುಕು ತೆಗಿತ ಅವನಿ. ಐ ಲೈಕ್ ಇಟ್. ಪಾರವ್ರೆ, ಕಾನ್ಫಿಡೆಂಟ್ ಆಗಿ ಇಲ್ಲಿ ನನ್ನ ಲೆಗ್ ವಾಪಸ್ ಗುಣ ಆಗ್ತದ? ಸರಿ ಹೋಗ್ಬೋದು, ದೇವ್ರ ಮೇಲೆ ಭಾರ ಹಾಕಿ. ಒಟ್ರಾಸಿ ನಾನು ಭೂಮಿಗೆ ಭಾರ ಹಾಕಿದ್ರೆ ಸಾಕು. ಏಡು ಕುಂಡಲ್ ಮಾಡ್ ಗೋವಿಂದ ಗೋವಿಂದ. ಬರೋರೆ, ಏನ್ ಮಾಡ್ತಿದ್ದೀರಾ? ಜಾನಿ ಅವ್ರೆ, ಕುಂಟೆ ಬಿಲ್ಲೆ ಆಡುವಾಗ ರಾಖಿ ಅವ್ರ ಕಾಲು ಉಳುಕ್ ಬಿಟ್ಟದೆ ಅನ್ನಿ, ಅದಕ್ಕೆ ಉಳುಕ್ ತೆಗಿತ ಅವ್ನಿ. ಆದ್ರು ನೀವ್ ಅವನ್ ಕಾಲ ಯಾಕೆ ಮಸಾಜ್ ಮಾಡ್ತಿದ್ದೀರಾ? ನಂಗೆ ಉಳುಕ್ ತೆಗಿಯಕ್ ಬರ್ತದೆ ಅದಕ್ಕೆ. ಓಯ್ ಡಂಗ್ ರಾಜ, ಎಂತದೆ ಹೇಳಿ, ಪಾರವರ ಕೈದ ಮಾಲಿಸಿ ಮಾಡಿಸ್ತಾ ಇದ್ರೆ ಎಂತ ನೋವಿದ್ರು ಮಾಯ ಆಗ್ತದೆ. ಅದನ್ನೇ ನಾ ತರ ಸೌಂಡ್ ಎಫೆಕ್ಟ್ ಅಲ್ಲಿ ಹೇಳ್ತಾ ಸುಮ್ನೆ ಕೂತ್ಕೊಳ್ಳ. ಬೈ ಪಾರವರೆ,
ನೀವು ಇಷ್ಟು ಲಾಯಕ್ ಮಾಡಿ ಉಳುಕು ತೆಗಿತ್ರಲ್ಲ ನೀವು ಎಂತಕ್ಕೆ ಉಳುಕು ತೆಗು ಕೇಂದ್ರನ ಓಪನ್ ಮಾಡೋಕಾಗ ನಮ್ಮ ಅಜ್ಜಿ ವಿಷಯ ಹೇಳ್ಕೊಡುವಾಗ ಈ ಕ್ಯಾಮನ ದುಡ್ಡಿಗೋಸ್ಕರ ಮಾಡಬಾರ್ದು ಅಂತ ಹೇಳೋರೇ ಆದ್ರೂ ಪಾರೋರೇ ಈ ವಯಸ್ಸಲ್ಲಿ ಇಂಥ ವಿದ್ಯೆ ಕಲ್ತಿದ್ದೀರಲ್ಲ ಬಹಳ ಗ್ರೇಟ್ ಬಿಡಿ ನೀವು ಆಲೋಚನೆ ಬೈ ಏನಾದ್ರೂ ಮಾಡಿ ನಾನು ಕೈ ಕಾಲು ಮುರ್ಕೊಂಡ್ಬಿಟ್ರೆ ಬೇಡ ಬೇಡ ಕೈ ಕಾಲು ಮುರ್ಕೊಂಡಿರೋ ಥರ ನಾಟಕ ಮಾಡಿದ್ರೆ ಪಾರೋರ್ ಕೈಲಿ ಮಸಾಜ್ ಮಾಡಿಸ್ಕೋಬಹುದು ಜೊತೆ ಏನಾಗಿದೆ ನಿಮ್ಗೆ ಯಾಕೆ ಹೀಗಾಡ್ತಿದ್ದೀರಾ ನನಗೇನು ಆಗಲಿಲ್ಲ ಮಧು ಏನಾದ್ರೂ ಆಗ್ಲಿ ಅಂತ ಹಿಂಗ್ ಮಾಡ್ತಿರೋದು ಅದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಇನ್ನೂ ಕ್ಲೀನ್ ಆಗ್ಲಿ ಅಂತ ಕ್ಲೀನ್ ಮಾಡ್ತಾ ಇದ್ದೆ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ ನನಗೂ ಗೊತ್ತು ಯಾಕೆ ಈ ರೀತಿ ನೀ ಚರ್ಕೊಂಡು ಆಟ ಆಡ್ತಿದ್ದೀರಾ ಕೆಲಸ ಮಾಡ್ಬೇಕಾದ್ರೆ ಜೋಶ್ ಬೇಕಲ್ಲಮ್ಮ ಈ ರೀತಿ ನೀ ಚರ್ಕೊಂಡು ಆಟ ಆಡ್ತಿದ್ರೆ ಜಾಬಿದ್ ಕೈ ಕಾಲು ಮುರ್ಕೋತೀರ ಅಷ್ಟೇ ಮುರ್ಕೊಳ್ಳಿ ಅಂತ ನಿಂಗೆ ಆಡ್ತಿರೋದು ಏನೋ ಇಷ್ಟು ವರ್ಷ ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀನಿ ಯಾವತ್ತು ಬಿಲ್ದರ್ ನೀವತ್ತು ಬಿದ್ಬಿಡ್ತೀರಾ ಅನುಭವಕ್ಕೆ ಬರೋವರೆಗೂ ನೀವ್ ಯಾವ್ದನ್ನ ಸೀರಿಯಸ್ ಆಗಿ ತಗೊಳಲ್ಲ ಸೊ ಅನುಭವಿಸಿ ಅಂತ ಬಿದ್ರ ನಾನ್ ಹೇಳ್ದೆ ನನ್ ಮಾತೆ ಕೇಳಲ್ಲ ಈಗ ನೋಡಿ ಹೇಗಾಯ್ತು ಅಂತ ಕಾಲು ಉಳಕ್ ಬಿಡ್ತು ಬೋದು ಅದಕ್ಕೆ ಬಿದ್ಬಿಟ್ಟೆ ಸರಿ ಎದ್ದಳೆ ಅಯ್ಯೋ ಮಮ್ಮಿ ಆಗ್ತಿಲ್ಲ ನೋವು ತುಂಬಾ ನೋಯ್ತಿದ್ಯಾ ಜೊನೆ ಹೌದಮ್ಮ ತುಂಬಾ 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 ನೋಯ್ತಿದೆ ಏನ್ ಮಾಡೋದು ಒಂದ್ ಕೆಲ್ಸ ಮಾಡಮ್ಮ ಈ ಕಾಲ್ನ ಕಿತ್ತು ಪಕ್ಕಕ್ಕಿಟ್ಟು ನೀರಲ್ಲಿ ಬೇರೆ ಕಾಲ್ ಇಟ್ಟಿದ್ದೀನಿ ತಂದು ಫಿಕ್ಸ್ ಮಾಡ್ಬಿಡು ಮತ್ತೆ ಇನ್ನೇನ್ ಮದು ಕಾಲ್ ಉಳ್ಕೊಸ್ಕೊಂಡು ಸಾಯ್ತಿದ್ದೀನಿ ಏನಾಯ್ತು ಅಂತ ಕೇಳ್ತಿಯಲ್ಲ ಬೇಗ ಯಾರಾದ್ರೂ ಉಳುಕ್ ತೆಗೆರಿದ್ರೆ ಕರ್ಸು ಈ ಹಳ್ಳಿಲಿ ಅವ್ರು ಎಲ್ಲಿ ಸಿಗ್ತಾರಂತ ನನ್ಗೇನ್ ಗೊತ್ತು ಯಾಕೆ ಮಧುರ ಟೀಚರ್ ಏನಾಯ್ತು ಯಾಕೆ ಮನುಷ್ಯ ಅಂಕೂಕೊಂಡ್ರು ಸಿಂಗಾಪುರದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಅಂತೆ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಮತ್ತಿನ್ನೇನ್ರಿ ಕಂಡು ಕಂಡು ಗಂಡು ಹೆಣ್ಣು ಅನ್ನೋ ಹಾಗೆ ನೋಡಿ ನೀವು ಕೂಡ ಯಾಕೆ ಅಂತ ಕೇಳ್ತಿರಲ್ಲ ನೀವು ಕೂತಿರೋದ್ ನೋಡಿದ್ರೆ ಕಾಲ್ ಜಾರ್ ಬಿದ್ದಿದ್ದೀರಿ ಅಂತ ಗೊತ್ತಾಯ್ತದೆ ಅದಕ್ಕೆ ಯಾಕ್ರಿ ನಮ್ಮ ಹೊಟ್ಟೆ ಕಟ್ಟ ಕೇಳೋವರೆಗೂ ಕೂಕೊಂಡ್ರಿ ನಮ್ ಗೌಡ್ರು ಯಜ್ಞ ಬಿದ್ನೆ ಅಂತ ಓಡ್ ಬಂದ್ರು ಕಾಲ್ ಜಾರ್ ಬಿದ್ದಿದ್ರೆ ಮೂಳೆ ಕೂಡ ವಯಸ್ಸಾಯ್ದು ನಿಮ್ಮನೆವರೆಗೂ ಕೇಳಿಸಿದೆ ಪಕ್ಕದ ಮನೆ ಪಾರುವರು ಕೇಳಿಸ್ತಿಲ್ವೇ ಏನಂದ್ರೆ ನೀವ್ ಹಿಂಗೆ ಮಾತಾಡ್ತಾ ನಿಂತಿದ್ರೆ ನೋವು ತಡಿಯಕ್ಕಾಗದ ನಾನು ಇಲ್ಲೇ ಸತ್ತು ಹೋಗ್ತೀನಿ ಅಂದೆ ಅಷ್ಟ್ ಮಾಡಿ ಲೈನ್ ಕ್ಲಿಯರ್ ಆಗುತ್ತೆ ಅಂದ್ರೆ ನಾನ್ ಇರ್ಬೇಕಾದ್ರೆ ಸಾಯಕ್ ಬಿಟ್ಬಿಡ್ತೀನ ಅಂದೆ ಗೌಡ್ರೆ ಬಂದಾಗ್ಲಿಂದ ಬರೀ ಮಾತಾಡ್ತಾನೆ ಇದ್ರ ಯಾರಾದ್ರೂ ಉಳುಕ್ ತೆಗಿಯೋರ್ನ ಕರ್ಸಿ ನಮ್ಮೂರ್ನಲ್ಲಿ ಯಾರ್ಲ ಇದಾರೆ ಮದ ಒಬ್ಬ ಇದ್ದ ಹೋದ ವರ್ಷ ಹೊಗೆ ಹಾಕೊಂಡ್ಬಿಟ್ಟ ಹೌದು ನಾವು ತಡಿಯಕ್ಕಾಗ್ತಿಲ್ಲ ಬೇಗ ಕರ್ಸು ನೋಡಿ ಗೌಡ್ರೆ ಜಾನಿ ಹೇಗ್ ಬಡ್ಕೋತಿದಾರಂತ ತುಂಬಾ ಚೆನ್ನಾಗಿ ಬಡ್ಕೋತಾ ಇದಾರೆ ವೆರಿ ಗುಡ್ ಕೀಪ್ ಇಟ್ ಅಪ್ ಗೌಡ್ರೆ ಈ ಟೈಮ್ ಅಲ್ಲಿ ತಮಾಷೆ ಬೇಕಾ ಸಮಾಧಾನ ಮಾಡ್ಕೊಳ್ಳಿ ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಸುಂದ್ರಿ ಮೇಡಮ್ ಎಂತಾಯ್ತು ಮರ್ರೆ ಜಾನಿ ಅವ್ರ ಆ ನಮ್ನಿ ಬಾಯ್ ಬಡ್ಕಂತಿದ್ರ ಒಬ್ರಾದ್ಮೇಲೆ ಒಬ್ರು ಬಂದು ಏನಾಯ್ತು ಏನಾಯ್ತು ಅಂತ ಕೇಳ್ಬಿಡ್ರಪ್ಪ ಇನ್ನು ಯಾರಾದ್ರೂ ಉಳಿದಿದ್ರೆ ಕರೆದು ಬಿಡಿ ಎಲ್ರಿಗೂ ಒಟ್ಟಿಗೆ ಹೇಳ್ಬಿಡ್ತೀನಿ ಒಳ್ಳೆ ಐಡಿಯಾನೆ ತಮಟೆ ತಗೊಂಡ್ಬಂದು ದೊಡ್ಡಂಗುರ ಸಾರೆ ಬಿಡೋಣ ದೂರಿ ಎಲ್ಲ ಟೈಮಲ್ಲಿ ಒಂದೇ ತರ ಮಾತಾಡ್ಬೇಡ ಪಾಪ ಜಾನಿ ಕಾಲು ಉಳ್ಕಿಸ್ಕೊಂಡು ನೋವು ಅನ್ಭವಿಸ್ತಿದ್ದಾರೆ ಬೇಗ ಹೋಗಿ ಗೌಡ್ರನ್ ಕರ್ಕೊಂಡ್ ಬಾ ಅವ್ರ ಗುಳುಕ್ ತೆಗಿಯೋರು ಯಾರಾದ್ರೂ ಗೊತ್ತ ಅಂತ ಕೇಳ್ತೀನಿ ನಾ ಈ ಊರಿನ ಗೌಡ ನನ್ಗೆ ಯಾರು ಗೊತ್ತಿಲ್ಲ ಇನ್ ಅವ್ರಿಗೇನ್ ಗೊತ್ತಿರುತ್ತೆ ಗೊತ್ತಿತ್ತು ಗೌಡ್ರೆ ಅವ್ರ ಮನೆಯಲ್ಲೂ ಉಳುಕ್ ತೆಗೆದ್ರ ಯಾರ ಇನ್ಸ್ಪೆಕ್ಟರ್ ಇನ್ಯಾರು ಸುಂದ್ರಿ ಮೇಡಮ್ ನಮ್ ಪಾರವ್ರ ಬಾರಿ ಲಾಯ್ಕ್ ಮಾಡಿ ಉಳುಕ್ ತೆಗಿತ್ರ ನಿಜನಾ ಹೌದು ಮಧುರ ಅವ್ರೆ ಸ್ವಲ್ಪ ಹೊತ್ತಿಗೆ ಮುಂಚೆ ರಾಕಿ ಕಾಲು ಉಳ್ಕಿಸ್ಕೊಂಡಾಗ ಪಾರವ್ರು ಮಸಾಜ್ ಮಾಡಿ ಉಳುಕ್ ತೆಗೆದ್ರು ಹಾಗಿದ್ರೆ ಇನ್ನು ಯಾಕೆ ಇಲ್ಲೇ ನಿಂತಿದ್ರ ಬೇಗ ಅವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ರಿ ಈಗ ನೀವ್ ಇರೋ ಪರಿಸ್ಥಿತಿಲಿ ಕರ್ಕೊಂಡು ಹೋಗಕ್ಕಾಗಲ್ಲ ಹೆಂಗೂ ನಾಲ್ಕ್ ಜನ ಗಂಡಸ್ರಿದೇವಿ ಸತ್ ಹೆಣ್ಣು ತರ ಹೊತ್ಕೊಂಡು ಹೋಗ್ಬಿಡ್ತೇವ್ ಬಿಡಿ ಇನ್ನು ಹೋಗಿಲ್ಲ ಹೋಗ ಅಂತದಲ್ಲ ಅವ್ರು ಅಯ್ಯೋ ಎಲ್ಲರೂ ಯಾಕೆ ಹಿಂಗ ಆಡ್ತಾ ಇದ್ದೀರಾ ಜಾನಿ ಅವ್ರಿಗೆ ಏನಾಯ್ತು ಅಂತ ಯೋಳಿ ಪಾರು ಜಾನಿ ಕಾಲ್ ಉಳುಕ್ ಬಿಟ್ಟಿದೆ ಬೇಗ ಉಳುಕ್ ತೆಗಿ ತಡಿಯಕ್ಕಾಗ್ತಿಲ್ಲ ಪಾರು ಅವ್ರೆ ಬೇಗ ಉಳುಕ್ ತೆಗಿರಿ ಬೇಗ ಉಳುಕ್ ತೆಗಿರಿ ಅಂತ ಹೇಳಿ ಮೇಲೆ ಇದ್ರೆ ಹೇಗೆ ಉಳುಕ ರಾಜ ಆ ಜನನ ಕೆಳಗೆ ಬಿಸಾಡಿ ಅಂದ್ರೆ ಕೆಳಗಿಳಿಸಿ ಹೇಳಸ್ರಪ್ಪ ನಿಧಾನ ಕೇಳಿಸಿ ನಾನ್ ನಿಮ್ಗೆ ಎಷ್ಟು ಸತಿ ಹೇಳಿದನು ಬೇಲಿ ಯಾರ ಕ್ರಮಕ್ಕ ಇಟ್ಕೋಬೇಡಿ ಅಂತ ನನ್ ಮಾತು ಕೇಳಿದ್ಯಾ ಅಣ್ಣ ಯಪ್ಪನವ್ರಿ ಯಾಕೆ ಏಟ್ ಮಾಡ್ಕೊಂಬಿಟ್ರಿ
ಓ ಕಬಡ್ಡಿ ಆಡಕ್ಕೆ ಹೋಗಿ ಕಾಲೆಳ್ಸ್ಕೊಂಡು ಬಿದ್ದ್ಬಿಟ್ರಿಯಾ ಗೌಡ್ರೆ? ಯಾವ ಕಬಡ್ಡಿನು ಆಡ್ತಿರ್ಲಿಲ್ಲ, ಮನೆ ಮುಂದೆ ಕ್ಲೀನ್ ಮಾಡ್ತಿದ್ದಾಗ ಕಾಲ್ ಜೋರ್ ಬಿದ್ಬಿಟ್ರು. ಮಧುರ ಅವ್ರೆ, ನಿಮ್ಗೆ ಸಲ ಹೇಳಿದೀನಿ, ಅಟ್ಟಿ ಕೆಲ್ಸ ಎಲ್ಲ ಹೆಂಗಸ್ರು ಮಾಡ್ಬೇಕು ಗಂಡಸ್ರಲ್ಲ ಅಂತ. ಒಂದ್ ಕಿತ್ತಾದ್ರೂ ನೀವು ನನ್ ಮಾತು ಕೇಳ್ತೀರಾ? ಬರೋರೆ ಆ ವಿಷಯ ಬಿಡಿ, ಮೊದ್ಲು ಕಾರ್ ಉಳುಕ್ ತೆಗಿರಿ. ರಾಖಿ ಅವ್ರೆ, ಬಿರ್ನೆ ಹೋಗಿ ಎಣ್ಣೆ ತಗೋ ಬನ್ನಿ. ಐ ಲೈಕ್ ಇಟ್. ಎಣ್ಣೆ ಇಷ್ಟೊತ್ತಿಗ ಇಷ್ಟು ಕೊಟ್ರ ಅಪ್ಪ ಪುಳ್ಳ ಅಪ್ಪ ಅವ್ರ ಕುಡಿಯ ಎಣ್ಣೆ ಕೇಳ್ತಿಲ್ಲ, ಕಾಲ್ ಉಳುಕ್ ತೆಗೆ ಎಣ್ಣೆ ಕೇಳ್ತಾವ್ರೆ. ಜಸ್ಟ್ ಮಿನಿಟ್. ಅಣ್ಣೆ ಯಾವ ಕಾಲ್ ನೋವಾಗಿದ್ದು? ಈ ಕಾಲು. ಅಯ್ಯೋ ಸುಮ್ನೆ ಮಧುರ ಅವ್ರ ಟವಲ್ಲೇ ಸೋಕ್ಲೆ ಸುಮ್ ಸುಮ್ನೆ ಬಾಯ್ ಬಡ್ಕತ್ತವ್ರೆ. ಬಾವು ಉಳ್ಕಿದಂಗೆ ಸಾನ ನೋವಾಯ್ತದೆ. ಅಯ್ಯೋ ಯಾಕೆ ಚಿನ್ನ?